ಅರ್ಥ ಮಾಡ್ಕೋಬೇಕು ಯಂತ್ರ ಅಂದಾಗ ನಿಮಗೇನು ಅರ್ಥ ಆಗತ್ತೆ ಯಂತ್ರ ಮೆಷಿನ್ ಅದೊಂದು ಮೆಷಿನ್ ಅಥವಾ ಒಂದು ಸಾಧನ ಮನುಷ್ಯ ಭೂಮಿ ಮೇಲೆ ಪ್ರಬಲವಾಗೋ ಹಾಗೆ ಮಾಡಿದ್ದು ಸಾಧನಗಳ ಶಕ್ತಿ ನಮಗೆ ಸಾಧನಗಳನ್ನು ಬಳಸೋದು ಗೊತ್ತಿಲ್ಲದಿದ್ರೆ ಬಹುಶಃ ಇರುವೆಗಳೇ ನಮ್ಮನ್ನು ಆಳತ್ವೆ ಹೌದು ನಿಮಗೆ ಸಾಧನವನ್ನು ಬಳಸೋದು ಗೊತ್ತಿಲ್ಲದಿದ್ರೆ ಹುಲಿ ಬರಬೇಕಿಲ್ಲ ಇವತ್ತು ಹುಲಿಗೂ ರಕ್ಷಣೆ ಬೇಕಾಗಿದೆ ಯಾಕಂದರೆ ಮನುಷ್ಯರು ಸಾಧನಗಳನ್ನು ಬಳಸ್ತಾರೆ ಯಾವಾಗಲೂ ಹೇಗೆ ಚಿತ್ರಿಸಲಾಗುತ್ತೆ ಅಂದರೆ ಹುಲಿ ಬಂದರೆ ಮುಗೀತು ಅಂತ ಆದ್ರೀಗ ಹುಲಿಗಳನ್ನು ರಕ್ಷಿಸಬೇಕಿದೆ ಸಣಕಲು ಮನುಷ್ಯರಿಂದ ಯಾಕಂದರೆ ಅವರು ಸಾಧನಗಳನ್ನು ಬಳಸ್ತಾರೆ ಹುಲಿ ಬಳಸಲ್ಲ ಅದಕ್ಕೆ ಬಳಸೋದು ಗೊತ್ತಿಲ್ಲ ಹಾಗಾಗಿ ನಾವು ಇವತ್ತು ಹೀಗಿರೋದು ನಾವು ನಿರ್ಮಿಸಿದ ಸಾಧನಗಳು ಮತ್ತು ಯಂತ್ರಗಳಿಂದ ನಾವು ನಿರ್ಮಿಸಿದ ಯಂತ್ರಗಳು ಯಾವ ಥರದವು ನಾವು ನಿರ್ಮಿಸಿದ ಎಲ್ಲ ಯಂತ್ರಗಳು ನಮಗೆ ಆಗಲೇ ಇರುವ ಶಕ್ತಿ ಸಾಮರ್ಥ್ಯಗಳ ವಿಸ್ತರಣೆಗಳಷ್ಟೇ ನಮಗೆ ಮಾತಾಡೋಕ್ಕಾಗೋದ್ರಿಂದ ಮೈಕ್ರೋಫೋನ್ ಇದೆ ಟೆಲಿಫೋನ್ ಇದೆ ನಮಗೆ ನೋಡೋಕ್ಕಾಗೋದ್ರಿಂದ ಮೈಕ್ರೋಸ್ಕೋಪ್ ಇದೆ ಟೆಲಿಸ್ಕೋಪ್ ಇದೆ ನಡಿಯಕ್ಕಾಗೋದ್ರಿಂದ ಸೈಕಲ್ ನಿರ್ಮಿಸಿದ್ವಿ ಆಮೇಲೆ ಬೇರೆಲ್ಲ ವಾಹನಗಳನ್ನ ನಾವು ಮರಗಳ ತರಹ ಒಂದೇ ಕಡೆ ಬೇರು ಬಿಟ್ಟಿದ್ರೆ ಸೈಕಲ್ ತಯಾರಿಸ್ತಿದ್ವಾ ನಾವು ಮಾಡಿದ್ದೆಲ್ಲಾನು ನಾವು ನಿರ್ಮಿಸಿದ ಪ್ರತಿ ಉಪಕರಣ ಪ್ರತಿ ಯಂತ್ರ ಒಂದು ವಿಸ್ತರಣೆಯಷ್ಟೇ ನಮಗೆ ಆಗ್ಲೇ ಇರೋ ಶಕ್ತಿಗಳದ್ದು ನಿಮಗೆ ಇಲ್ಲಿಂದ ನೋಡೋಕಾಗದೇ ಇರೋದನ್ನು ಟೆಲಿಸ್ಕೋಪ್ ಬಳಸಿ ದೂರದಲ್ಲಿರೋದನ್ನು ನೋಡ್ತೀರಿ ಆ ಸಾಧನ ಇಲ್ಲದೆ ನಿಮಗದನ್ನು ಮಾಡೋಕ್ಕಾಗಲ್ಲ ನಾನು ನೀವೀಗ ಉಲ್ಲೇಖಿಸಿದ ದೇವಿಯನ್ನ ಅಥವಾ ಧ್ಯಾನಲಿಂಗವನ್ನ ಸಾಧನ ಅಂದಾಗ ದೇವಿ ಭಕ್ತರು ಸದ್ಗುರು ಹಾಗೆ ಹೇಳ್ಬೇಡಿ ಅಂತಾರೆ ದೇವಿ ನಮಗೆ ತಾಯಿಗಿಂತಲೂ ಹೆಚ್ಚು ಅದನ್ನು ಉಪಕರಣ ಅನ್ನಬೇಡಿ ಸರಿ ಆ ಸಮಸ್ಯೆ ಇದ್ರೆ ಆಶ್ರಮಕ್ಕೆ ಬನ್ನಿ ಮೂರು ದಿನ ಇಲ್ಲಿರಿ ನಾನು ನಿಮಗೆ ಪ್ಲಂಬಿಂಗ್ ಕೆಲಸ ಕೊಡ್ತೀನಿ ಸ್ಪ್ಯಾನರ್ ಇಲ್ಲ ವಿಂಚಸ್ ಇಲ್ಲ ಏನೂ ಇಲ್ಲ ನಿಮ್ಮ ಕೈಗಳನ್ನು ಹಲ್ಲುಗಳನ್ನು ಬಳಸ್ಕೊಳ್ಳಿ ಮೂರು ದಿನದಲ್ಲಿ ನಿಮ್ಮ ಅರ್ಧ ಬೆರಳುಗಳು ಹೋಗಿರುತ್ತೆ ಹಲ್ಲು ಹೋಗಿರುತ್ತೆ ಮೂರು ದಿನ ಆದಮೇಲೆ ನಿಮಗೊಂದು ಸ್ಪ್ಯಾನರ್ ಕೊಡ್ತೀನಿ ಆಗ ಸ್ಪ್ಯಾನರ್ನ ಪೂಜೆ ಮಾಡ್ತೀರಾ ಇಲ್ವಾ ಇದೇ ಸಾಧನದ ಶಕ್ತಿ ಇದನ್ನು ಅರ್ಥ ಮಾಡ್ಕೊಳ್ಳಿ ದಿಸ್ ಇಸ್ ಅ ಗಾಡ್ಲೆಸ್ ಕಂಟ್ರಿ ಇದು ದೇವರಿಲ್ಲದ ನಾಡು ಆದರೆ ಮೂವತ್ತ್ ಮೂರು ಕೋಟಿ ದೇವದೇವತೆಯರಿದ್ದಾರೆ ಯಾಕಂದ್ರೆ ನಮಗೆ ದೇವರನ್ನು ನಿರ್ಮಿಸುವ ತಂತ್ರಜ್ಞಾನ ಗೊತ್ತು ಹೌದು ನಾವು ಶಕ್ತಿ ರೂಪಗಳನ್ನು ನಿರ್ಮಿಸಿದ್ವಿ ಪ್ರತಿಯೊಂದೂ ವಿಶೇಷ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಮತ್ತು ನಿಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ಗುರುತಿಸಬಲ್ಲ ಶಕ್ತಿ ರೂಪಗಳನ್ನೂ ನಾವು ನಿರ್ಮಿಸಬಲ್ಲವಿ ಎಲ್ಲರಿಗೂ ಒಳಿತುಂಟು ಮಾಡೋ ಸಾಮಾನ್ಯ ರೂಪಗಳನ್ನು ನಿರ್ಮಿಸಬಲ್ಲವಿ ಅಥವಾ ನಿಮ್ಮನ್ನು ಗುರುತಿಸಬಲ್ಲ ವಿಶೇಷ ರೂಪಗಳನ್ನು ನಿರ್ಮಿಸಬಲ್ವಿ ಕುಲದೇವತೆ ಅನ್ನೋದನ್ನು ಕೇಳಿದೀರಾ ಅದರ ಅರ್ಥ ಅದನ್ನು ಹೇಗೆ ರಚಿಸಲಾಗಿದೆ ಅಂದರೆ ಅದು ನಿಮ್ಮ ವಂಶವಾಹಿ ತಂತುಗಳನ್ನು ಗುರುತಿಸುತ್ತೆ ಅದು ಆ ವಂಶವಾಹಿ ತಂತುಗಳಿರೋರಿಗೆ ಮಾತ್ರ ಕೆಲಸ ಮಾಡುತ್ತೆ ಬೇರೆಯವರಿಗೆ ಅದು ಕೆಲಸ ಮಾಡಲ್ಲ ಈಗೆಲ್ಲ ಕಾಲಸ ಮೇಲೋಗರ ಆಗಿದೆ ಯಾರಿಗೂ ಸರಿಯಾದ ತಿಳುವಳಿಕೆ ಇಲ್ಲ ಸರಿಯಾಗಿ ಮಾಡಲಾಗ್ತಿಲ್ಲ ಕೂಡ ಆದರೆ ಮೂಲಭೂತವಾಗಿ ಇದನ್ನು ಮಾಡಬಹುದು ಓಹ್ ಇದೆಲ್ಲ ಮೂಢನಂಬಿಕೆಗಳು ಈ ದೇಶದಲ್ಲಿ ಹಲವು ವಿಷಯಗಳು ನಡೆದಿವೆ ಆದರೆ ಅದು ಪಾಶ್ಚಿಮಾತ್ಯರ ಅನುಮೋದನೆ ಪಡೆದ ಹೊರತು ಅದು ನಿಜ ಅಲ್ಲ ಇಲ್ಲಿನವರಿಗೆ ಅಲ್ವಾ ನೀವು ರಾಮಾನುಜಂ ಬಗ್ಗೆ ಕೇಳಿರ್ತೀರಿ ರಾಮಾನುಜಂ ಗಣಿತ ಪ್ರಮೇಯಗಳನ್ನು ಬರೆದ ನೂರು ವರ್ಷಕ್ಕೂ ಹಿಂದೆ ಯಾರಿಗೂ ಅದು ಅರ್ಥ ಆಗಲಿಲ್ಲ ಎರಡು ಸಾವಿರದ ಹತ್ತರಲ್ಲಿ ಗೊತ್ತಾಯಿತು ಅವನು ಬರೆದ ಕೆಲವು ಪ್ರಮೇಯಗಳು ಕೃಷ್ಣ ಕುಹರಗಳನ್ನು ವರ್ಣಿಸ್ತಿದೆಯಾ ಅಂತ ಅವನಿದನ್ನು ಸಾವಿರದ ಒಂಬೈನೂರ ಹತ್ತರಲ್ಲಿ ಸಾವಿರದ ಒಂಬೈನೂರ ಎಂಟರಲ್ಲಿ ಅವನು ಈ ಪ್ರಮೇಯ ಬರೆದಾಗ ವಿಜ್ಞಾನಿಗಳಲ್ಲಿ ಕೃಷ್ಣರಂಧ್ರದ ಕಲ್ಪನೆಯೇ ಇರಲಿಲ್ಲ ಆದರೆ ಅವನು ಕೃಷ್ಣಕುಹರಕ್ಕೆ ಕುಹರಕ್ಕೆ ಪ್ರಮೇಯ ಬರೆದ ಅವನು ಸುಮ್ಮನೆ ಕೂತು ಅವನ ಮರಣಶಯೆಯಲ್ಲೂ ಗಣಿತದ ಹೊಳೆಯನ್ನೇ ಹರಿಸ್ತಿದ್ದ ಜನರು ಇದು ಎಲ್ಲಿಂದ ಬರ್ತಿದೆ ಅಂತ ಕೇಳಿದ್ರು ಅವನು ನನ್ನ ದೇವಿ ನಾನು ದೇವಿಯನ್ನು ಬೇಡ್ತೀನಿ ಅದು ಹಾಗೆ ಹರಿಯುತ್ತೆ ಅಂದ ಈ ದೇವತೆಗಳು ಏನಂದ್ರೆ ಅದು ಸರಿಯಾಗಿ ಪ್ರತಿಷ್ಠಿತವಾಗಿದ್ರೆ ಅಗತ್ಯವಾದ ವಿಜ್ಞಾನ ಅದರ ಹಿಂದೆ ಇದ್ರೆ ಅವು ಅಸ್ತಿತ್ವದ ಬಾಗಿಲುಗಳು ಅವನ್ನ ತೆರೆದು ಬ್ರಹ್ಮಾಂಡದ ಹಲವು ಆಯಾಮಗಳನ್ನು ನೋಡಬಹುದು ಜೀವನದ ಬೇರೆ ಬೇರೆ ಅಂಶಗಳಿಗೆ ಬೇರೆ ಬೇರೆ ಸಾಧನಗಳನ್ನ ಯಂತ್ರಗಳನ್ನ ನಿರ್ಮಿಸಿದ್ವಿ ಭಾರತದಲ್ಲಿ ಎಲ್ಲಾ ದೇವತೆಗಳನ್ನ ಯಂತ್ರ ಅಂತಾನೂ ಕರೆಯಲಾಗುತ್ತೆ ಆದರೆ ಆಮೇಲೆ ಭಕ್ತಿ ಕ್ರಾಂತಿಯಾಯಿತು ಭಕ್ತಿ ಅಲೆ ಬಂದಾಗ ಭಕ್ತನಿಗೆ ವಿಜ್ಞಾನ ಎಲ್ಲ ಬೇಕಿಲ್ಲ ಅವನಿಗೆ ಭಾವನೆಗಳೇ ಎಲ್ಲ ಆದ್ರಿಂದ ಕಲ್ಲು ಉಳಿ ಇದ್ರೆ ಸಾಕು ಅವರದ್ದೇ ಏನೋ ಒಂದು ಮಾಡೋದಿಕ್ಕೆ ಶುರು ಮಾಡಿದ್ರು ಅಗತ್ಯವಾದ ವಿಜ್ಞಾನ ಇಲ್ಲದೆ ಆದ್ರಿಂದ ಇದೆಲ್ಲ ಬಹಳ ತಿರುಚಿ ಹೋಯಿತು ಭಕ್ತಿಕ್ರಾಂತಿಯಿಂದ ಅದು ಬೇರೆ ತರದ ಮಾರ್ಗ ಇಲ್ಲಾಂದ್ರೆ ಈ ಪ್ರಕ್ರಿಯೆ ಒಂದು ಗಹನವಾದ ವಿಜ್ಞಾನ ಇದು ಬರೀ ನೀವಲ್ಲ ಸಾವಿರಾರು ಜನ ಇದ್ದಾರೆ ಮನೆ ಆಫೀಸುಗಳಲ್ಲಿ ಅವಿಘ್ನ ಯಂತ್ರ ಇರೋರು ನೀವರ ಕಥೆಗಳನ್ನು ಕೇಳಿದ್ರೆ ನಂಬಲ್ಲ ಅವರಿಗೆ ಆಗ್ತಿರೋದನ್ನು ಕೇಳಿದ್ರೆ ಇದೊಂದು ಶಕ್ತಿಯುತ ಸಾಧನ ಅದನ್ನು ಬಳಸೋದನ್ನ ಕಲಿಬೇಕಷ್ಟೆ ಬಳಸೋದಿಕ್ಕೆ ಕಲಿತರೆ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅತ್ಯುತ್ತಮವಾದದ್ದೇನೆಂದ್ರೆ ಇದನ್ನೇ ಆ ಥರ ಪರಿವರ್ತಿಸೋದು ಆದರೆ ಇದಕ್ಕೆ ಸ್ವಲ್ಪ ಸಾಧನೆ ಅಗತ್ಯ ನೀವು ಸಾಧನೆಗೆ ಸಿದ್ಧರಿದ್ರೆ ನಿಮ್ಮನ್ನೇ ಪ್ರತಿಷ್ಠಾಪಿಸಬಹುದು ಬೇಕಿದ್ರೆ ನಿಮ್ಮನ್ನು ನಡೆದಾಡೋ ದೇವಸ್ಥಾನವಾಗಿಸ್ತೀನಿ ಪ್ರತಿಷ್ಠಾಪಿಸೋದಕ್ಕೆ ಅತ್ಯಂತ ಸುಲಭ ಅಂದರೆ ಮನುಷ್ಯ ಆದರೆ ಮನುಷ್ಯನ ಸಮಸ್ಯೆ ಏನಂದ್ರೆ ಪ್ರತಿ ಎರಡು ನಿಮಿಷಕ್ಕೊಮ್ಮೆ ಯೂ ಟರ್ನ್ ತಗೋತಾರೆ ಅದಕ್ಕೆ ಕಲ್ಲುಗಳನ್ನ ಬಳಸ್ತಿದೀವಿ ಅವು ನಿಮಗಿಂತ ಹೆಚ್ಚು ವಿಶ್ವಾಸಾರ್ಹ